ಕವಿರಾಜ್ ಅವ್ರಿಗೂ ಒಂದು ಹಾಡು ಬರಿಬೇಕು ಅಂತ ಬಂದಾಗ ಇಂಥದ್ದೇ ವಾತಾವರಣ ಅಂತ ಇರಬೇಕು ಅನ್ನೋದಿದೆಯಾ? ಅಂದರೆ ಯೂಶಲಿ ಕೆಲವ್ರಿಗೆ ಒಂದು ಗ್ರೀನರಿ ಪ್ಲೇಸ್ ಇರಬೇಕು, ಈ ಥರ ಪ್ರಶಾಂತವಾಗಿರೋ ವಾತಾವರಣ ಇರಬೇಕು, ಆಗಷ್ಟೇ ನನಗೆ ಹಾಡುಗಳು ಪದಗಳು ಹುಟ್ಟೋದು ಅನ್ನೋವಂಥದ್ದು. ಸೊ ನಿಮಗೂ ಆ ಥರದ್ದು ಇಲ್ಲ? ಇಲ್ಲ, ಆ್ಯಕ್ಚುಲಿ ನಾನು ತುಂಬ ಸರಿ ಎಲ್ಲ ಕಡೆ ಹೇಳ್ತೀನಿ, ಅದನ್ನೇ ಅದೇ ನಿಜ. ನನಗೆ ನೀವು ಸುಮ್ಮನೆ ಉದಾಹರಣೆ ಹೇಳಬೇಕಂದ್ರೆ, ನೀವೆಲ್ಲೋ ಊಟಿಲಿ ಕುತ್ಕೋಬೇಕು ಹಾಡು ಬರಿಬೇಕಾದ್ರೆ ಅಂದರೆ, ನಾನು ಊಟಿಲಿ ಕೂತ್ಕೊಂಡ್ರು ಕೂಡ ನನ್ನ ಮನಸ್ಸು ಮಾರ್ಕೆಟ್ ಆಗಿದ್ರೆ, ಕಲಾಸಿಪಳ್ಳಿ ಆಗಿದ್ರೆ ಖಂಡಿತ ಏನು ಬರೆಯೋಕೆ ಸಾಧ್ಯ ಆಗಲ್ಲ. ನನ್ನ ಒಳಗೂಟಿ ಇರಬೇಕು, ಹೊರಗೆ ಏನಾದರೂ ಇರಲಿ, ಮಾರ್ಕೆಟ್ ಆದರೂ ಇರಲಿ, ಮೆಜೆಸ್ಟಿಕ್ ಆದರೂ ಇರಲಿ, ನನ್ನ ಮನಸ್ಸು ಊಟಿ ಆಗಿದ್ರೆ ಖಂಡಿತ ನಾನು ಎಲ್ಲಿದ್ರೂ ಬರೀಬಲ್ಲೆ. ಎಷ್ಟೋ ಹಾಡುಗಳನ್ನ ಸೆಟ್ಟಲ್ಲೇ ಕೂತ್ಕೊಂಡು ಬರೆದಿದ್ದೀವಿ ಆ ಗಲಾಟೆಯಲ್ಲಿ. ನನ್ನ ಹೆಚ್ಚು ಹಾಡುಗಳು ನಾನು ಬರೆದಿದ್ದು ಕಾರಲ್ಲಿ ಕೂತ್ಕೊಂಡು. ನಾನು ಹಿಂಗೆ ಹೋಗ್ತಾ ಇರ್ತೀನಿ, ಎಲ್ಲೋ ಒಂದು ಒಳ್ಳೆ ಪ್ಲೇಸ್, ಯಾವುದೋ ಒಂದು ರೋಡ್, ಬೆಂಗಳೂರಲ್ಲಿ ನಿಮ್ಗೆ ತುಂಬ ರೋಡ್ ಸಿಗುತ್ತೆ, ಒಂದು ಮೇನ್ ರೋಡ್ ಬಿಟ್ಬಿಟ್ಟು ಸ್ವಲ್ಪ ಆ ಕಡೆ ಹೋದರೆ ಒಳ್ಳೊಳ್ಳೆ ಮರ, ಒಳ್ಳೊಳ್ಳೆ ಗ್ರೀನರಿ ರೋಡ್ ಸಿಗುತ್ತೆ. ಸ್ವಲ್ಪ ಆ ಕಡೆ ಈ ಕಡೆ ಮನೆ ಇಲ್ದಿದ್ದ ಜಾಗ, ಪ್ರಶಾಂತವಾಗಲ್ಲಿ ಕೂತ್ಕೊಂಡ್ರೆ ಎಷ್ಟೋ ಹಾಡುಗಳು ಕಾರಲ್ಲೇ ಆಗ್ಬಿಟ್ಟಿದೆ. ಯೂನಿವರ್ಸಿಟಿ ಒಳಗೆ ಎಷ್ಟೋ ಹಾಡು ಬರೆದಿ, ನನ್ನ ಶುರುವಿನ ದಿನಗಳ ಹಾಡುಗಳು ಬರೆದಿದ್ದು ಬೆಂಗಳೂರು ಇವನ್ ಬಸವೇಶ್ವರ ನಗರ ಹಿಂದ್ಗಡೆ ಒಂದು ಪಾರ್ಕ್ ಇದೆ, ಆಲದ್ಮಾರು ಪಾರ್ಕು, ಅಲ್ಲಿ ಗಾಯತ್ರಿ ನಗರ ಪಾರ್ಕು, ವಿಜಯನಗರ ಪಾರ್ಕು, ಪಾರ್ಕಲ್ಲೇ ಜಾಸ್ತಿ ಬರೆದಿದ್ದು. ಸೊ ನನ್ನ ಮನಸ್ಸಿನಲ್ಲಿ ಶಾಂತಿ ಇದ್ದರೆ ಎಲ್ಲಿ ಬೇಕಾದ್ರೂ ಬರಿಬೋದು. ಬಹುಶಃ ಒಂದು 2000 ಹೆಚ್ಚು ಹಾಡುಗಳನ್ನು ಇದುವರೆಗೂ ಬರೆದಿರೋವಂಥದ್ದು, ಬಹುತೇಕ ಎಲ್ಲ ಹಾಡುಗಳು ಹಿಟ್ ಲಿಸ್ಟಲ್ಲೇ ಇರೋವಂಥದ್ದು, ಎಲ್ಲೋ ಒಂದು ಕಡೆ ಎಷ್ಟೋ ಹಾಡುಗಳ ಹಿಂದೆ ಒಂದು ಸಣ್ಣ ಕಥೆ ಅಂತೂ ಇದ್ದೇ ಇರುತ್ತೆ. ಸೊ ನಿಮ್ಮ ಹಿಟ್ ಹಾಡುಗಳ ಒಂದಷ್ಟು ಫೇವ್ರೆಟ್ ಸಾಂಗ್ಸ್ ನನಗೂ ಆಗಿರ್ಬೋದು ಅಥವಾ ಇವತ್ತಿಗೂ ಜನ ಗುನುಗುವಂಥ ಬಹಳಷ್ಟು ಹಾಡುಗಳಿದೆ, ಅದರ ಹಿಂದೆ ಒಂದು ಚಿಕ್ಕ ಚಿಕ್ಕ ಸ್ಟೋರೀಸ್ ಇದೆ, ಆ ಸ್ಟೋರೀಸ್ನ ಶೇರ್ ಮಾಡ್ಕೊಳ್ಳೋದಾದರೆ, ಮೊದಲನೇದಾಗಿ ನೀವು ಅವಾಗಲೇ ಹೇಳಿದ್ರಿ ಕಣ ಕಣದೇ ಶಾರದೆ ಹಾಡು. ಸೊ ಬೇಸಿಕಲಿ ನೀವು ವಿಷ್ಣು ಸರ್ ಅಭಿಮಾನಿ ಅಂತ ಹೇಳಿದ್ದೀರಾ. ಸೊ ಅವರಿಗೆ ಒಂದು ಹಾಡು ಬರೆಯೋ ಅವಕಾಶ ನಿಮಗೆ ಸಿಕ್ಕಿದ್ದು, ಆ್ಯಂಡ್ ಬಹುಶಃ ಅದು ಒಂದು ಆಪ್ತ ರಕ್ಷಕ ಆಪ್ತ ಮಿತ್ರ ಎರಡೂ ಸಿನಿಮಾಗೂ ಅವ್ರಿಗೆ ಹಾಡು ಬರೋ ಸುಮಾರು ಬರ್ದೇನೆ. ನಾಗರಾವ್ ಅಂತ ಒಂದು ಸಿನಿಮಾ ಬಂತವ್ರದ್ದು ಅಂದ್ರೆ, ಆಮೇಲೆ ಅದು ರೀಕ್ರಿಯೇಟ್ ಸುಮಾರು, ಆಮೇಲೆ ಸುಮಾರು ಬರ್ದೆ ಅವ್ರ ಸಿನಿಮಾ ಹಾಡು, ಬಾನಲ್ ಬಾನಲ್ ನೀನೆಲ್ಲೋ ನಾನಲ್ಲಿ, ಅದರಲ್ಲೂ ಸುಮಾರು ಸಾಂಗ್ ಬರ್ದಿದ್ದೀರಾ. ಸೊ ಬೇಸಿಕಲಿ ಅವರ ಅಭಿಮಾನಿಯಾಗಿ ಅವ್ರಿಗೆ ಮೊದಲ ಅವಕಾಶ ಕಣಕಣದೆ ಸಿಕ್ಕಿದ್ದು, ನಿಮ್ಗೆ ಬರೆಯೋದಕ್ಕೆ ಅವಕಾಶ ಸಿಕ್ಕಿದ್ದು, ಆ್ಯಂಡ್ ಆ ಹಾಡನ್ನ ಕೇಳಿ ಅವರ ರೆಸ್ಪಾನ್ಸ್, ನೀವು ಅವ್ರನ್ನ ಭೇಟಿ ಮಾಡಿದ್ದು, ಮಾತಾಡಿಸಿದ್ದು, ಆ ದಿನ ಆ ಕ್ಷಣಗಳನ್ನು ನೆನಪು ಮಾಡ್ಕೊಳ್ಳೋದಾದ್ರೆ ಅದು ತುಂಬ ಇಂಟ್ರೆಸ್ಟಿಂಗ್. ಆ್ಯಕ್ಚುಲಿ ನನಗೆ ನೀವು ಹೇಳ್ದಂಗೆ, ಬಾಲ್ಯದಲ್ಲಿ ನಾನು ವಿಷ್ಣು ಸರ್ ಅವರು ಬಹಳ ಅಭಿಮಾನಿ. ನಮ್ಮ ಮನೇಲಿ ನಮ್ಮ ಗ್ರೂಪಲ್ಲೇ ಒಂದು ಇತ್ತು, ನನಗೆ ವಿಷ್ಣು ಸರ್ ಫೇವ್ರೇಟು. ಓಕೆ. ನಮ್ಮ ನನ್ನ ಫ್ರೆಂಡ್ ಒಬ್ಬ ಇಕ್ಬಾಲ್ ಅಂತ, ಅವರಿಗೆ ಪ್ರಭಾಕರ್ ಅವ್ರ ಫೇವ್ರೇಟು, ಈ ಕಡೆ ನನ್ನ ತಂಗಿಗೆ ಶಂಕರ್ ನಾಗ್ ಫೇವ್ರೇಟು. ನಾವೆಲ್ಲ ಅವ್ರು ಆವಾಗ ಒಂದು ಇದು ಬರೋದು, ನೀವೇನೋ ತಿಂಡಿ ತಗೊಂಡ್ರೆ ಒಂದು ಚೀಟಿ ಕೊಡೋರು, ಅಲ್ಲಿ ಒಂದಷ್ಟು ಫೋಟೋ ನೇತಾಕಿರೋರು, ಅದ್ರಲ್ಲಿ ಒಂದು ಚೀಟಿನ ಓಪನ್ ಮಾಡಿದ್ರೆ ನೀವು ಅದರಲ್ಲಿ ಯಾವ ನಂಬರ್ ಇರೋದು ಆ ಫೋಟೋ ಕೊಡೋರು ಆ ಹೀರೋದು. ಓಕೆ. ಆ ಥರ ಫೋಟೋಸು, ವಿಷ್ಣುವರ್ಧನ್ ಅವ್ರ ಫೋಟೋಸ್ ನಾವು ಒಂದು 1,000 ಕಲೆಕ್ಟ್ ಮಾಡಿಬಿಟ್ಟಿದ್ದೇವೆ ಅವಾಗ. ಇಷ್ಟು ನಾನು ಆರಾಧನೆ ಮಾಡ್ತಿದ್ದೇವೆ ಆ ಜನನಾಯಕದ್ದು, ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಸೂಟ್ ಹಾಕ್ಕೊಂಡು, ಅಲ್ಲ ಸೂಟ್ ಅಲ್ಲ ಜರ್ಕಿನ್ ಥರದ್ದು ಜಾಕೆಟ್ ಹಾಕ್ಕೊಂಡು ನಿಂತಿರೋದು, ಆ ಫೋಟೋಸ್ ಅಂದ್ರೆ ನಂಗೆ ಕ್ರೇಜ್ ಆಗೋದು, ಎಲ್ಲ ಕಡೆ ಅದು ನೆನೆಸ್ಕೊಂಡಿರ್ತಿದ್ದೆ ನಾನು. ಆಮೇಲೆ ಗೊತ್ತಿಲ್ಲದೆ ಸಿನಿಮಾಗೆ ಬಂದುಬಿಟ್ಟೆ, ಬಂದಮೇಲೆ ನನಗೆ ಅನಿಸಿದ್ದು ನಾನು ವಿಷ್ಣು ಸರ್ಗೆ ಒಂದು ಸಾಂಗ್ ಬರಿಬೇಕು ಅಂತ. ಅದಕ್ಕೂ ಹೆಚ್ಚು ದಿನ ಕಾಯಬೇಕಾಗಿಲ್ಲ, ಮೋಸ್ಟ್ಲಿ ಒಂದು 7-8 ಸಿನಿಮಾ ಆಪ್ತ ಮಿತ್ರ ಗುರು ಸರ್ ಕಂಪೋಸಿಂಗ್ ಮಾಡ್ತಾ ಇದ್ದಾರೆ, ಗೊತ್ತಿತ್ತು ಒಂದಾರು ಸಾಂಗ್ ಹಂಗೆ ಬರ್ಸೇ ಬರ್ಸ್ತಾರಂತ. ಇದಕ್ಕಿಂತಂಗೆ ಕರೆದು ಒಂದಿನ ಸಾಂಗ್ ಕೊಟ್ಟರು, ಕೊಟ್ಟರೆ ಫುಲ್ ಶಾಸ್ತ್ರೀಯ ಆಗಿದೆ. ಆ ಟೈಮಿಗೆ ನನಗೆ ನಂಬಿಕೆ ಇಲ್ಲ ಈ ಸಾಂಗ್ ನಾನು ಬರಿತೀನಿ ಅಂತ. ನನಗೆ ಒಂಥರ ಸ್ವಲ್ಪ ಕನ್ಫ್ಯೂಸ್ ಆದೆ ನಾನು, ಸರ್ ಗುರುಜಿ ಯಾವ್ದಾದ್ರು ಮೆಲೋಡಿ ಲವ್ ಸಾಂಗ್ ಕೊಟ್ಟರು ಬರೀತಿದ್ದೆ ಇದು, ಏಯ್ ಬರೀ ಇದು ಬರೆದ್ರೆ ಮೇಲೆ ಸಿಗತ್ತೆ ಅಂತ ಅಂದರು. ಅಂದರೆ ಹೆಂಗೆ ಹೇಳಿದ್ರು, ಸರಿ ಅಂತ ನಾನು ಸಾಂಗ್ ಇಟ್ಕೊಂಡು, ಈಗೇನ್ ನಮ್ಮ ಆಲದ್ಮರದ ಪಾರ್ಕ್ ಬಸವೇಶ್ವರ ನಗರ, ನಿಮಗೆ ಗೊತ್ತಿರ್ಬೋದು ದೊಡ್ಡ ಆಲದ ಮರ, ಅದು ಇಡೀ ಪಾರ್ಕ್ ತುಂಬ ಅದರದ್ದು ರೆಂಬೆ ಕೊಂಬೆಗಳು ಹರಡ್ಕೊಂಡಿದೆ, ಅಷ್ಟು ದೊಡ್ಡ ಆಲದ ಮರ ಅದು. ಕೆಲ ವರ್ಷಗಳಿಂದ ಸಿಡಿಲು ಬಡಿದು ಮರ ಆಲ್ಮೋಸ್ಟ್ ಅದರ ಭಾಗ ಎಲ್ಲ ಸುಟ್ಟೋಯ್ತು, ಈಗ ಅಷ್ಟು ನೋಡಕ್ಕೆ ಸಿಗಲ್ಲ ನಿಮಗೆ, ಬಟ್ ಆ ಟೈಮಿಗೆ ಇಡೀ ಪಾರ್ಕಿಗೆ ಹಿಂಗಿರೋದು ಅದು, ಟೋಟಲ್ ಪಾರ್ಕಿಗೆ. ಆ ಇದರಲ್ಲಿ ನಾನು ಕೂತೆ, ಸಂಜೆ ಕೂತಿದ್ದೆ, ಅಗೇನ್ ಆಲ್ರೆಡಿ ನಮಗೆ ಇವರು ನಮ್ಮ ಪಿ ವಾಸ್ ಅವರು ಸಿಚುವೇಶನ್ ಹೇಳಿದರು, ಈಗೇನಿದೆ ಒಬ್ಬ ನಾಯಕಿ ಏನಂದ್ಕೊಂಡಿರ್ತಾಳೆ, ಇವ್ರಿಗೇನು ಸಂಗೀತದ ಬಗ್ಗೆ ಗೊತ್ತಿಲ್ಲ, ಬಟ್ ಈ ಸಾಂಗಲ್ಲಿ ಏನು ಪ್ರೂವ್ ಆಗಬೇಕಂದ್ರೆ ಸಂಗೀತ ಬರೀ ಹಾಡೋದಲ್ಲ, ಎಲ್ಲ ವಾದ್ಯಗಳನ್ನ ನುಡಿಸಬಲ್ಲರು, ಸಂಗೀತದಲ್ಲಿ ಪಾರಂಗತರು ಅಂತ ಪ್ರೂವ್ ಮಾಡ್ಬೇಕು ನಾವು ಈ ಹಾಡಲ್ಲಿ ಅಂತ ಹೇಳಿದರು ಅವರು. ನಾನು ಸಂಜೆ ಹೊತ್ತು ಕೂತ್ಕೊಂಡೆ, ಏನಂದರೆ ಅಲ್ಲಿ ನಿಮಗೆ ಅಷ್ಟು ದೊಡ್ಡ ಮರ ಇದೆಯಲ್ಲ, ಅಷ್ಟು ದೊಡ್ಡ ಮರಕ್ಕೆ ಎಲೆಗೊಂದ್ರಂತೆ ಅಕ್ಕಿ ಕೂತ್ಕೊಳತ್ತೆ ಅಲ್ಲಿ. ಓಕೆ. ಸಂಜೆ ಟೈಮಿಗೆ ಚಿವ್ 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 ಸೌಂಡ್ ಯಾವ ರೇಂಜ್ ಕೇಳತ್ತಂದರೆ ಇಮ್ಯಾಜಿನೇ ಮಾಡೋಕ್ಕೆ ಸಾಧ್ಯ ಇಲ್ಲ.
ಸಾವಿರಾರು ಹಕ್ಕಿಗಳು. ಆ ಲೆವೆಲಿಗೆ ಸೌಂಡ್ ಇತ್ತು, ಸೌಂಡ್ ಇತ್ತು. ಎಲ್ಲೊಂದು ಕಡೆ ನನಗನ್ನಿಸ್ತು ಎಲೆ ಎಲೆಗೆ ಹಕ್ಕಿ ಅಂದ್ಕೊಂಡಾಗ ಎಲೆ ಎಲೆಯು ಸಂಗೀತವೇ ಅಂತ, ಎಲೆ ಎಲೆಯಲ್ಲೂ ಹಾಡಿದೆ ಅನ್ನೋಥರ ಒಂದು ಫೀಲ್ ಶುರುವಾಯಿತು. ಎಲೆ ಎಲೆಯು ನಾದವೇ ಅಂತ. ಆ ಎಲೆ ಇನ್ನು ಸ್ವಲ್ಪ ಅದನ್ನು ಸ್ವಲ್ಪ ಪಾಲಿಶ್ ಮಾಡ್ತಾ 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 ಕಣಕಣದೆ ಶಾರದೆ ಆಯಿತು. ಅದು ಎಲೆ ಎಲೆಯು ನಾದವೇ ಹೋಗಿ ಕಣಕಣದೆ ಶಾರದೆ ಕಲಿತಿ ಹಳು ಕಾಣದೆ ಅಂತ ಬರ್ಕೊಂಡು ಹಂಗೆ ಬರ್ಕೊಂಡು ಬಂದೆ. ಈ ನಡುವೆ ಏನಾಗಿತ್ತು ಅಂದರೆ ಈ ಸಾಂಗ್ನ ವಿಷ್ಣು ಸರ್ಗೆ ಅವ್ರದ್ದೊಂದು ಫೇವ್ರೇಟ್ಸ್ ಒಂದಷ್ಟು ಅಂದರೆ ಹಾಡಿದ್ರೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಸರ್ ಹಾಡಬೇಕು, ಬರೆದ್ರೆ ಇಂಥವ್ರು ಬರೀಬೇಕು ಅಂತ ಒಂದಷ್ಟು ಲೀಸ್ಟ್ ಇರುತ್ತೆ. ಅದು ಇದು ತುಂಬ ಶಾಸ್ತ್ರೀಯವಾದ ಸಾಂಗ್. ಅವರು ಅವ್ರ ಮನಸ್ಸಲ್ಲಿ ಒಂದಿತ್ತು ಇಂಥವ್ರಿಗೆ ಕೊಡಬೇಕು, ಇಂಥವ್ರು ಹಾಡಬೇಕು ಅಂತ. ಬಟ್ ಯಾವಾಗ ಯಾರೋ ಹೊಸ ಹುಡುಗನಿಗೆ ಕೊಟ್ಟಿದ್ದಾರೆ ಅಂದರೆ ಅವ್ರು ಸ್ವಲ್ಪ ಅವರಿಗೆ ಆ ಕ್ಷಣಕ್ಕೆ ಒಪ್ಕೊಳ್ಳೋಕೆ ಆಗಲಿಲ್ಲ ಅದನ್ನು, ಅಂದರೆ ಆಗತ್ತಾ ರಿಸ್ಕಲ್ವಾ ಅನ್ನೋ ಒಂದು ಫೀಲ್ ಅವ್ರಿಗೆ. ಅವರು ಅದು ಅದನ್ನು ವ್ಯಕ್ತಪಡಿಸಿದ್ರು ಕೂಡ. ಬಟ್ ಗುರುಕಿರಣ್ ಅವ್ರಿಗೆ ಏನೋ ನಂಬಿಕೆ, ಬರೀತೀಯ ಬರೀ ಬರೆಯೋ ಅಂತಲೇ ಮಾಡಿದ್ರು. ಕೊನೆಗೂ ಒಂದಷ್ಟು ಒದ್ದಾಟಗಳ ನಂತರ ಒಂದು ಮಟ್ಟಕ್ಕೆ ಬರದೆ. ಅದು ಸಾಂಗ್ ಹೋಗೋವರೆಗೂ ಒಂದು ಸಣ್ಣ ಸಮಾಧಾನ ವಿಷ್ಣು ಸರ್ಗಿತ್ತು. ಅದು ಎರಡನೇದು ಏನಾಗಿದೆ ಅಂದರೆ ಬಾಲಸುಬ್ರಹ್ಮಣ್ಯ ಕೂಡ ಹಾಡಿಲ್ಲ ಅದನ್ನು, ಮಧು ಬಾಲಕೃಷ್ಣ ಅವ್ರು ಹಾಡ್ಬಿಟ್ಟಿದ್ದಾರೆ. ಎರಡೂ ಅಸಮಾಧಾನಗಳಿತ್ತು ಅವರಿಗೆ. ಬಟ್ ಸಾಂಗ್ ಕೇಳಿ ಅವರು ತುಂಬ ಖುಷಿಯಾಗ್ಬಿಟ್ರು, ಏ ಇಲ್ಲ ಬೇರೆ ಥರ ಬಂದಿದೆ ಅಂತ ಅದನ್ನು ಹೇಳಿದ್ರು. ಒಂದಿನ ನನಗೆ ಆ ಸಿನಿಮಾದೇ ಪತ್ರಿಕಾಗೋಷ್ಠಿ ಅವ್ರು ಕೂತಿದ್ರು ಮಲ್ಲೇಶ್ವರಂ ರಿಜಾಯ್ಸ್ ಅಲ್ಲಿ, ಇವತ್ತು ನೆನಪಿದೆ. ಸುತ್ತ ಎಲ್ಲ ಹಿರಿಯ ಪತ್ರಕರ್ತರು ಕೂತ್ಕೊಂಡು ಅವ್ರ ಹತ್ರ ಮಾತಾಡ್ತಿದ್ರು. ನನಗೆ ಹೆಂಗೂ ನನ್ನ ತುಂಬ ಅಭಿಮಾನಿಯಾಗಿದ್ದೆ ಅವರಿಗೆ. ಹಾಗೆ ಹೋಗಿ ಸರ್, ನಾನು ಕವಿರಾಜ್ ಅಂತ. ನಮಸ್ತೆ ಸರ್ ಅಂದೆ. ಕವಿರಾಜ್, ನೀವು ಕವಿರಾಜ ಕಣ್ರಿ ಅಂದರು. ಸರ್ ತುಂಬ ಚೆನ್ನಾಗಿ ಬರ್ತಿದ್ದಾರೆ ಅಂತ ಹಿಂಗೆ ಬೆಂತಟ್ಟರು. ಅದು ಬಹುಶಃ ನನಗೆ ಸಿಕ್ಕಿರೋ ಅತ್ಯಂತ ದೊಡ್ಡ ತುಂಬ ಖುಷಿ. ಅವತ್ತೇ ಅಳು ಬಂತು ನನಗೆ. ಇವಾಗಲೂ ಅದನ್ನು ಹೇಳ್ಕೋಬೇಕಾದ್ರೆ ನನ್ನ ಗಂಟು ಸ್ವಲ್ಪ ಇದಾಗ್ಬಿಡುತ್ತೆ. ಅಂದರೆ ಅವ್ರ ಬಾಯಿ ಎಲ್ಲಿ ಅವರು ನನಗೆ ನನ್ನ ಬಗ್ಗೆ ಒಂದು ರಿಸ್ಕ್ ಅನುಮಾನ ಇತ್ತು ಅವರಿಗೆ, ಅಂದರೆ ಸಹಜ ಒಪ್ಕೋತೀನಿ ಅದನ್ನು. ಒಂದು ಒಳ್ಳೆ ಹಾಡನ್ನು ಯಾರೋ ಕೈ ಕೊಟ್ಟು ಹಾಳು ಮಾಡ್ಕೊಳೋಕ್ಕಾಗಲ್ಲ. ಬಟ್ ಅವ್ರ ಬಾಯಿಂದನೇ ಅದು ಬಂದಾಗ ನನಗೊಂಥರ ಸಾರ್ಥಕ್ಯದ ಭಾವನೆ ಮೂಡ್ಬಿಡ್ತು. ಒಂಥರ ಅಲ್ಲೇ ಕಣ್ಣೀರು ಬಂದುಬಿಡ್ತು ನನಗೆ. ಎಲ್ಲರೂ ನಮ್ಮ ಪತ್ರಕರ್ತರೆಲ್ಲ ಗಮನಿಸ್ಬಿಟ್ರು ಅದನ್ನು, ಅದನ್ನು ಕೆಲವ್ರು ಬರೆದ್ರು ಕೂಡ. ಸೊ ಅದು ನನ್ನ ತುಂಬ ಒಳ್ಳೆ ಗಳಿಗೆ. ಹೀಗಾಯ್ತು ವಿಷ್ಣು ಸರ್ಗೆ. ಎಲ್ಲೋ ಒಂದ್ ಕಡೆ ಒಬ್ಬ ನೆಚ್ಚಿನ ನಟ ನಿಮಗೆ ಅವರು. ಸೊ ಚಿಕ್ಕ ವಯಸ್ಸಿಂದನೂ ಅವರು ಸಿನಿಮಾಗಳನ್ನ ನೋಡ್ಕೊಂಡು ಬಂದು ಅವರ ಚಿತ್ರಕ್ಕೆ ಒಂದು ಹಾಡು ಬರೆದು ಅವರಿಂದನೇ ಒಂದು ಅಪ್ರಿಸಿಯೇಷನ್ ತಗೊಳ್ಳೋದಿದೆಯಲ್ಲ, ಅದು ಒಂದ್ ರೀತಿಯ ನೀವು ಹೇಳಿದಂಗೆ ಸಾರ್ಥಕ ಕ್ಷಣ. ಸಾರ್ಥಕ, ಮತ್ತೆ ಆ ನಂತರ ಇಂಡಸ್ಟ್ರಿ ನೋಡೋ ಇದೆ ಬೇರೆ ಆಯ್ತು. ಅದು ತುಂಬಾ ದೊಡ್ಡದು ನನಗೆ. ಅಲ್ಲಿ ತನಕ ಸೀರಿಯಸ್ ಆಗಿ ತಗೊಂಡಿರ್ಲಿಲ್ಲ ನಾನು ಯಾರು. ಗುರುಕಿರಣ್ ಅವ್ರು ಮಾತ್ರ ಗೊತ್ತಿತ್ತು ನಾನು ಏನು ಮಾಡಬಲ್ಲೆ ಅಂತ. ಉಳಿದವರು ಸೀರಿಯಸ್ ಆಗಿ ತೊಗೊಂಡಿರಲಿಲ್ಲ. ಅಷ್ಟರೊಳಗು ದೊಡ್ಡ ದೊಡ್ಡ ಹಿಟ್ಗಳು ಬರ್ದಾಗಿತ್ತು ನಾನು. ಗಂಟಿದು ಜಿನು ಜಿನ್ಗೋ ಜನ ಹನಿ ಇರ್ಬೋದು, ಬಾನಿಂದ ಬಾಚಿಂದಿರ ಇರ್ಬೋದು, ಅವೆಲ್ಲ ದೊಡ್ಡ ದೊಡ್ಡ ಹಿಟ್ ಆಗಿತ್ತು. ಬಟ್ ಸ್ಟಿಲ್ ಅಲ್ಲೇ ಇಟ್ಟಿದ್ರು. ಬಟ್ ಇದರಿಂದ ಚೇಂಜ್ ಆಯಿತು ಅದು.